ಮತ್ತು ನಿಮಗೆ ನಡೆಯೋದಕ್ಕೆ ಆಗಲ್ಲ ಅನ್ನೋರಿದ್ರೆ ಅವ್ರಿಗೆ ಈ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬೆಂಗಳೂರಿಗೆ ಯಾರಾದರೂ ಯಾವಾಗಲಾದರೂ ವಿಸಿಟ್ ಮಾಡಿದರೆ ನೀವು ಕಬ್ಬನ್ ಪಾರ್ಕ್ ನೋಡಿಲ್ಲಾದರೂ ಪರವಾಗಿಲ್ಲ, ವಿಧಾನಸೌಧವ, ಹೈಕೋರ್ಟು ಯಾವ್ದು ನೋಡಿದ್ರು ಪರವಾಗಿಲ್ಲ, ಲಾಲ್ಬಾಗಿಗೆ ಬಂದೋಗಿ, ಸಖತ್ತಾಗಿದೆ ನೋಡೋದಕ್ಕೆ. ನಮಸ್ತೆ, ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಲಾಲ್ಬಾಗ್ಗೆ ಸ್ವಾಗತ, ಸುಸ್ವಾಗಿಸ್ತೀನಿ. ಲಾಲ್ಬಾಗಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲ ಕೂಡ ನೋಡ್ಕೊಂಡು ಬರೋಣ. ನಿಮಗೆ ಲಾಲ್ಬಾಗ್ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ, ಲಾಲ್ಬಾಗು ಗಿಡ ಮರಗಳು ಹೂಗಳಿಗೆ ಫೇಮಸ್ಸು. ಇಲ್ಲೊಂದು ಮರ ಐತಿ, ಸೊ ಎಷ್ಟು ದಪ್ಪ ಇದೆ ಅಂದರೆ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಈಗ ನೀವೇ ನೋಡಿ, ಸೊ ನೀವು ನೋಡ್ತಿದ್ರಲ್ಲ ಈ ಮರ ಎಷ್ಟು ನೋಡಿ ಎಷ್ಟು ದಪ್ಪ ಇದೆ ಅಂದರೆ, ನಾನು ಈ ಥರದ ಮರ ಎಂದೂ ನೋಡೇ ಇಲ್ಲ. ಈ ಮರ ಏನು ನೋಡಿದ್ರಲ್ವ ಈ ಮರ, ಸೊ ಅದು 200 ವರ್ಷದ ಹಳೆ ಮರ. ಅದು ಕೂಡ ತುಂಬ ಗಟ್ಟಿಯಾಗಿರೋದಿಲ್ಲ, ಅದು ತುಂಬ ಲೈಟ್ ವೈಟ್ ಇರುತ್ತೆ. ಅದನ್ನು ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂದರೆ ಬೆಂಕಿ ಕಡ್ಡಿ ಮಾಡೋದಕ್ಕೆ. ಸೊ ಈಗ ನಾನು ನಿಮಗೆ ತೋರಿಸಿದ್ದೇನಿದೆ ಅದು 200 ವರ್ಷದ ಮರ. ಲಾಲ್ಬಾಗ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ನಡೆಯೋದಕ್ಕೆ ಆಗಲ್ಲ ಅನ್ನೋರಿದ್ರೆ ಅವರಿಗೆ ಈ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬೇರೆ. ಮೋಸ್ಟ್ಲಿ ಅದು ಚಾರ್ಜ್ ಇರ್ಬೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಅದು ನೋಡ್ತಿದ್ರಲ್ವ ಹಿಂದೆ ಕಾಣ್ತಿದೆ ನಿಮಗೆ ನಿಲ್ಲಿಸಿದ್ದಾರೆ. ಸೊ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ ಇಲ್ಲಿ ತುಂಬ ಏನೇನು ಪ್ಲೇಸ್ ಇದ್ದಾವೆ, ಅದು ಸ್ಪೆಷಾಲಿಟಿ ಏನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ತೋರಿಸ್ತಾರೆ. ನೀವು ಹಂಗೆ ಮುಂದೆ ಬಂದರೆ ನಾನು ಬಂದಿದ್ದು ಬಂದು 4ನೇ ಗೇಟು. ಸೊ 4 ಗೇಟ್ ಅದಾವಂತೆ. ಸೊ ಯಾವ್ಯಾವ ಕಡೆ ಇದ್ದಾವೆ ಅದನ್ನೆಲ್ಲ ನನಗೆ ಗೊತ್ತಿಲ್ಲ. ನಾನು ಹಂಗೆ ಮೆಟ್ರೋ ಸ್ಟೇಷನ್ ಹತ್ರ ಇಳಿದ್ನಲ್ಲ ಅಲ್ಲೇ ಒಂದು ಎಂಟ್ರಿ ಇತ್ತು, ಅಲ್ಲಿಂದ ಎಂಟ್ರಿ ಆದೆ. ಒಳಗಡೆ ಬರ್ತಿದ್ದಂಗೆ ಆ ಮರ ಇರೋಲ್ಲ ನೋಡಿಕೊಂಡು ಹಾಗೆ ಸುಮ್ಮನೆ ಸುತ್ತಾಡ್ಕೋತಾ ಮುಂದಕ್ಕೆ ಬಂದಾಗ ನಿಮಗೆ ವಾಟರ್ ಫೌಂಟೇನು, ರಾಧ್ಯ ಮಂಟಪ ಅಂತ ಒಂದು ಕಾಣುತ್ತೆ. ಅದರ ಹಿಂದ್ಗಡೆಗೆ ನಿಮಗೆ ಲಾಲ್ಬಾಗ್ನ ಫೇಮಸ್ ಪ್ಲೇಸು, ಗ್ಲಾಸ್ ಹೌಸ್ ಕೂಡ ನಿಮಗೆ ಅಲ್ಲೇ ಸಿಗುತ್ತೆ ನೋಡೋಕ್ಕೆ. ಮುಂದೆ ನೋಡ್ತಿದ್ದೀರಲ್ಲ ನೀವು, ಅದೇ ವಾದ್ಯ ಮಂಟಪ ಅಂತೆ. ಹಂಗಂದ್ರೆ ಏನಂತ ಗೊತ್ತಿಲ್ಲ. ವಾದ್ಯ ಮಂಟಪ ಅಂದರೆ ಮೋಸ್ಟ್ಲಿ ಸಂಗೀತ ನುಡಿಸುವಂಥ ಜಾಗ ಇರ್ಬೋದು, ಅಷ್ಟೇ ಗೊತ್ತು ನನಗೆ. ಅದ್ರ ಹಿಂದ್ಗಡೆ ನಿಮಗೆ ಕಾಣೋದೆ ಗ್ಲಾಸಸ್ಸು. ಬನ್ನಿ ಸೀದಾ ಅಲ್ಲಿಗೆ ಹೋಗೋಣ. ಸೊ ನಾನು ಹಿಂದೆ ಕಾಣ್ತಿದ್ದೆ ನೋಡಿ, ಹಂಗೆ ಆ ವಾದ್ಯ ಮಂಟಪದಿಂದ ಮುಂದೆ ಬಂದರೆ ನಿಮಗೆ ಕಾಣೋದೆ ಗ್ಲಾಸ್ ಹೌಸು. ಈ ಗ್ಲಾಸ್ ಹೌಸು ಈಗ ನೋಡೋದಕ್ಕೆ ಅಷ್ಟೊಂದು ಅದರಲ್ಲಿ ಏನೂ ಇರೋಲ್ಲ, ಬಟ್ ಫಲಪುಷ್ಪ ಪ್ರದರ್ಶನ ಅಂತ ಇರುತ್ತಲ್ಲ ಆ ಟೈಮಲ್ಲಿ ಸಖತ್ತಾಗ ಡೆಕೋರೇಷನ್ ಮಾಡಿರ್ತಾರೆ ಒಳಗೆ. ನಾವು ಅದಕ್ಕಂತ ಎಲ್ಲ ಬರೋದಕ್ಕಾಗಲ್ಲ, ಬಂದಾಗ ಹೆಂಗೈತೋ ಹಂಗೆ ನೋಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಇದೇ ನೋಡಿ ಗ್ಲಾಸ್ ಹೌಸು, ಸದ್ಯಕ್ಕೆ ಒಳಗಡೆ ಏನೂ ಇಲ್ಲ. ಒಂದು ರೌಂಡ್ ಹತ್ರಕ್ಕೆ ಹೋಗಿ ಬರೋಣ ಅಂತೆ, ಬೇಕಾದರೆ ನಾವು ಕೂಡ ಒಂದು ರೌಂಡ್ ಹತ್ರಕ್ಕೆ ಹೋಗಿ ಬಂದ್ರೆ ಆಯಿತು. ಸೊ ಹಂಗೆ ಒಂದು ಸತಿ ಹೊರಗಿನ ವ್ಯೂ ನೋಡ್ಕೊಂಡ್ವಿ. ಅಂದರೆ ಇಲ್ಲಿ ಮೇನ್ ಏನಂದರೆ ಗ್ರೀನ್ರಿ ನೋಡೋದಕ್ಕೆ ಸಖತ್ತಾಗಿದೆ, ಅದೇ ಇಲ್ಲಿ ಲಾಲ್ಬಾಗಲ್ಲಿ ಮೇನ್ ಅಂದರೆ. ಅದನ್ನ ಬಿಟ್ಟರೆ ಫಲಪುಷ್ಪ ಪ್ರದರ್ಶನ, ಫಲಪುಷ್ಪ ಮೇಳ ಅಂತ ಇರುತ್ತಲ್ಲ, ಸೊ ಆಗ ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅವಾಗ. ಅವಾಗ ಏನಿದ್ರು ಬೆಂಗಳೂರವ್ರು ಮಾತ್ರ ಬರ್ತಾರೆ, ನಾವು ಇವಾಗಲೇ ನೋಡ್ಕೊಂಡು ಹೋಗೋಣ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಏನೂ ಇಲ್ಲ, ಇಷ್ಟೇ ಖಾಲಿ ಗ್ಲಾಸ್ ಹೌಸ್. ಹಾಗೆ ನೀವು ಗ್ಲಾಸ್ ಹೌಸ್ ಹತ್ರ ಬರ್ತೀರಲ್ವಾ, ಸೊ ಈ ಹಿಂದೆ ಕಾಣ್ತೀವಿ ನೋಡಿ ಗ್ಲಾಸ್ ಹೌಸು. ಸೊ ಅಲ್ಲಿಂದ ಗ್ಲಾಸ್ ಹೌಸ್ ಹಿಂದ್ಗಡೆ ಬಂದರೆ ನಿಮಗೆ ಒಂದು
ದೊಡ್ಡ ಬಂಡೆ ಸಿಗುತ್ತೆ. ಆ ಬಂಡೆ ಮೇಲೆ ಒಂದು ದೇವಸ್ಥಾನ ಮತ್ತು ಮಂಟಪ ಏನೇನೋ ಇದೆ. ತುಂಬ ಬಿಸಿಲು ಇರೋದ್ರಿಂದ ನಾನಂತೂ ಮೇಲೆ ಹೋಗಲ್ಲ. ಸೊ ಹೆವಿ ಬಿಸಿಲು ಇದೆ, 38 ಡಿಗ್ರಿ ಇದೆ ಅಂತೆ. ಅಂದರೆ ನಮ್ಮೂರಿಗೆ ಹೋಲಿಸಿದ್ರೆ ಇದು ಕಡಿಮೆನೆ, ಅಲ್ಲೆಲ್ಲ 40-40 ಮೇಲಿರುತ್ತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ, ಹೇಳು ಒಂಚೂರು. ಆದರೂ ಬೆಳಗ್ಗಿದ್ದ ಇಂಟರ್ವ್ಯೂವು ಅದು ಇದು ಅಂತ ಸುತ್ತಾಡಿದ್ರು, ಸಾಕಾಗೋಗಿದೆ. ಸೊ ಹಂಗೆ ಓವರಾಗಿ ಹೊರಗಡೆಯಿಂದ ಒಂದು ವ್ಯೂ ತೋರಿಸ್ತೀವಿ ಅಷ್ಟೇ ಅದು ನಿಮಗೆ. ಸೊ ಅದು ನೋಡಿಕೊಂಡು ಹೋಗೋಣಂತೆ. ಗ್ಲಾಸ್ ಹೌಸ್ ಇದೆಯಲ್ಲ, ಗ್ಲಾಸ್ ಹೌಸ್ ಹಿಂದ್ಗಡೆನೆ ನಾನು ಈಗ ತೋರಿಸೋ ಎಲ್ಲ ಪ್ಲೇಸ್ಗಳು ಇರ್ತಾವೆ ನಿಮಗೆ ನೋಡೋದಕ್ಕೆ. ಈಗ ಸುತ್ತಿ ಸುತ್ತಿ ಲಾಲ್ಬಾಗ್ ಕೆರೆ ಹತ್ರ ಬಂದ್ವಿ. ಆ ಕಡೆಗೆ ನಿಮಗೆ ದೂರದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ನೀರು ಬಿಟ್ಟರೆ ಫಾಲ್ಸ್ ಥರ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತಂತೆ. ಈಗ ಬೆಂಗಳೂರಿಗೆ ಕುಡಿಯೋಕ್ಕೂ ಸುತ್ತಿಗೂ ನೀರಿಲ್ಲ ಅಲ್ವಾ, ಪಾಪ ನೀರು ಬಿಟ್ಟಿಲ್ಲ. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗದಿದ್ರೆ ನೀವು ಖಂಡಿತವಾಗ್ಲೂ ಡಿಸ್ಲೈಕ್ ಅಂತೂ ಮಾಡ್ಬೋದು. ಆಯ್ತು, ಆಮೇಲೆ ಈಗ ಕೆರೆ ನೋಡ್ಕೊಂಡಾಯ್ತು, ಗ್ಲಾಸ್ ಹೌಸು ಅಂದರೆ ಗಾಜಿನ ಮನೆ ನೋಡ್ಕೊಂಡಾಯ್ತು. ಆ ಬೆಟ್ಟದ ಮೇಲೆ ಒಂದು ಮಂಟಪ ಥರ ಇದೆ. ಸೊ ಸಾಯಂಕಾಲ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಸನ್ರೈಸು ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡೋದಕ್ಕೆ ಆ ಪ್ಲೇಸ್ ಸಖತ್ತಾಗಿರುತ್ತೆ. ಆ ಜೊತೆಗೆ ಸಖತ್ತಾಗಿರೋ ನೇಚರು, ಆ ಎಲ್ಲ ಪ್ಲೇಸ್ಗಿಂತ ಸಖತ್ತಾಗಿ ಇಷ್ಟ ಆಗೋದು ನಿಮಗೆ ಇಲ್ಲಿ ನೇಚರ್ಸು, ಮರ ಗಿಡ, ಹೂವು ಬಳ್ಳಿ, ಪಕ್ಷಿಗಳು, ಪ್ರಾಣಿಗಳು, ಸಾರಿ ಪ್ರಾಣಿಗಳಲ್ಲ ಪಕ್ಷಿಗಳು, ನಿಜವಾಗ್ಲೂ ಮುಂದೆ ಓಡಾಡ್ತವೆ. ಈ ಅಳಿಲು ಪಕ್ಷಿಗಳು ಆಗಿರ್ಬೋದು ಎಲ್ಲ ನಮ್ಮ ಮುಂದೆ ಎದ್ದವೆ, ಕೈಗೆ ಸಿಗ್ತವೇನೋ ಅನ್ನೋಷ್ಟು ಹತ್ತತ್ರ ಓಡಾಡ್ತವೆ. ಅಷ್ಟು ಒಂಥರ ಯಾವುದೋ ಫಾರೆಸ್ಟ್ ಒಳಗೆ ಬಂದಿರೋ ಥರನೇ ಫೀಲ್ ಆಗುತ್ತೆ ಇಲ್ಲಿ ಬಂದರೆ ನಿಮಗೆ. ಸೊ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಬಂದವ್ರಿಗೆ ಈ ಪ್ಲೇಸು ಇಷ್ಟ ಆಗೇ ಆಗುತ್ತೆ. ಸೊ ಸಾಧ್ಯವಾದರೆ ಬೆಂಗಳೂರಿಗೆ ಯಾರಾದರೂ ಯಾವಾಗಲಾದರೂ ವಿಸಿಟ್ ಮಾಡಿದರೆ ನೀವು ಕಬ್ಬನ್ ಪಾರ್ಕ್ ನೋಡಿಲ್ಲಾಂದ್ರೂ ಪರವಾಗಿಲ್ಲ, ವಿಧಾನಸೌಧವ, ಹೈಕೋರ್ಟು ಯಾವ್ದು ನೋಡಿದ್ರೂ ಪರವಾಗಿಲ್ಲ, ಲಾಲ್ಬಾಗಿ ಬಂದೋಗಿ, ಸಖತ್ತಾಗಿದೆ ನೋಡೋದಕ್ಕೆ. ಗಾಯ್ಸ್ ನೋಡಿದ್ರಲ್ವಾ ಲಾಲ್ಬಾಗನ್ನು, ನಿಮಗೂ ಕೂಡ ಲಾಲ್ಬಾಗ್ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.